ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಎತ್ತ ನೋಡಿದತ್ತ ಹೂ ಬಳ್ಳಿಗಳ ಸಂಭ್ರಮ, ಅಲ್ಲಿ ಜುಳು ಜುಳು ಹರಿತಿರುವ ನೀರನ್ನು ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಗ್ತದೆ. ನನ್ನ ನಂದೀಶ್ ಇನ್ನೂ ಏಕೆ ಬರಲಿಲ್ಲ? ಹಾಯ್ ರಂಜಿನಿ. ಹಾಯ್ ನಂದೀಶ್. ರಂಜಿನಿ ಏಕೆ ನನ್ನ ಇಲ್ಲಿವರೆಗೂ ಬರಲು ಹೇಳಿದೆ? ನಿನ್ಗಾಗಿ ಬಂದ ಈ ಜೀವ, ನಿನ್ನ ಜೊತೆ ಬಾಳಿ ಬದುಕಬೇಕಿದ್ದೀನಿ. ನಿನ್ನ ನೆನೆಯುತ್ತ ಅಂತ ನಾನು ನಿನ್ಗೆ ಇಲ್ಲಿಗೆ ಬರಲು ಹೇಳಿದ್ದೆ. ನಿನ್ನ ಮೇಲೆ ನನಗಂತೂ ಪ್ರೀತಿನೇ ಕಡಿಮೆಯಾಗಿದೆ. ಹಾಗೇನಿಲ್ಲ ರಂಜಿನಿ, ಸಾರಿ ಸ್ವಲ್ಪ ಬರುವುದು ಲೇಟ್ ಆಯ್ತು. ಸಾರಿ ಅಂದ್ರೆ ನೀನೆಲ್ಲ ಕ್ಷಮಿಸಿ ಬಿಡ್ಬೇಕಾ? ನೋಡು ನಂದೀಶ್, ನಿನ್ಗಾಗಿ ಎಷ್ಟೊತ್ತವರೆಗೆ ಕಾಯ್ತಾ ಇದ್ದೆ ಗೊತ್ತಾ? ಬೇಗ ಬರ್ಬೇಕಂತ ಐತೆ, ಸ್ವಲ್ಪ ಕೆಲಸ ಮುಗಿಸಿಕೊಂಡು ಬರುವುದು ಲೇಟ್ ಆಯ್ತು. ಹೌದಾ? ನೀನು ಹೀಗೆ ಹೇಳುತ್ತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅದು ಇರ್ಲಿ ಬಿಡು, ನಿನ್ನ ಪ್ರೀತಿ ಮಾಡಿದ್ದು ನಂದೇ ತಪ್ಪು. ರಂಜಿನಿ ನೀನು ತಿಳಿದ ಹಾಗೆ ನನ್ನ ಮನಸ್ಸು ಹಾಗೇನಿಲ್ಲ. ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲ್ಯ, ನಿನ್ನ ಅಂದವಾದ ಸೌಂದರ್ಯವನ್ನು ನನ್ನ ಕಣ್ಣಿನಿಂದ ನೋಡಲಾಗದಷ್ಟು ಪ್ರೀತಿ ಕೊಟ್ಟಿದೆಯಾ. ನಿನ್ನ ಪ್ರೀತಿಯನ್ನು ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ. ರಂಜಿನಿ ನೋಡು ರಂಜಿನಿ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ರಂಜಿನಿ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಂದಿ ನಾನಾಗಿ ತಮಾಷೆ ಮಾಡಿದೆ, ಅಲ್ಲಿ ನೋಡು ಇದೆಂತ ರೌಮ್ಯವಾದ ಸ್ಥಳ. ಇಂಥ ಸರೋವರದಲ್ಲಿ ನಾವಿಬ್ರು ಮಾತನಾಡ್ತಾ ನಿಂತ್ರೆ ಹುಟ್ಟಿದ ಸೂರ್ಯನಿಗೆ ಕೂಡ ಮುಳುಗೋದೇ ಗೊತ್ತಾಗುದಿಲ್ಲ. ಹೌದು ರಂಜಿನಿ, ನೀನು ಹೇಳುವ ಮಾತು ನಿಜವಿದೆ. ಆದರೆ ನನ್ನನ್ನು ಇಲ್ಲಿವರೆಗೂ ಬರಲು ಹೇಳಿದ ಕಾರಣವೇನು? ನಂದೀಶ ನಿನ್ನಲ್ಲಿ ಮುಖ್ಯವಾದ ವಿಷಯ ಹೇಳ್ಬೇಕಂತ ನಿನ್ನನ್ನು ಇಲ್ಲಿಗೆ ಕರೆದಿದ್ದು. ಹೇಳು ರಂಜಿನಿ, ಅದು ಯಾವ ವಿಷಯವಂತ ಧೈರ್ಯವಾಗಿ ಕೇಳು. ನಂದೀಶ್ ಎಷ್ಟು ದಿನ ಅಂತ ನಾವಿಬ್ಬರು ಹೀಗೆ ಇರೋದು? ಬೇಗ ಮದುವೆಯಾಗಿ ಬಿಡೋಣ. ಬೇಡ ರಂಜಿನಿ ಬೇಡ, ಇನ್ನು ಸ್ವಲ್ಪ ದಿನ ಓದು ಮುಗಿಯಲಿ, ಆ ನಂತರ ಮದುವೆ ಆಗೋಣ. ನಂದೀಶ್ ನೀನು ಹೇಳುವ ಮಾತು ನಿಜವಿದೆ, ಆದ್ರೆ ನಮ್ಮ ಪ್ರೀತಿ ವಿಷ ನಮ್ಮ ಮನೆಗೆ ಗೊತ್ತಾದ್ರೆ ನಮ್ಮ ಮದುವೆ ಮಾಡಲು ಬಿಡುವುದಿಲ್ಲ. ನಮ್ಮ ಮನೆಗೆ ನಮ್ಮ ಪ್ರೀತಿ ವಿಷ ಗೊತ್ತಾಗುವುದಕ್ಕೆ ಮುಂಚೆ ನಾವಿಬ್ಬರು ಮದುವೆ ಆಗಿ ಬಿಡೋಣ. ಮುಂದೆ ಓದಿದ್ದು ಇದ್ದೇ ಇರುತ್ತದೆ. ರಂಜಿನಿ ರಂಜಿನಿ ಮದುವೆ ಆದ ನಂತರ ಓದಲಿಕ್ಕೆ ಆಗುವುದಿಲ್ಲ. ನಾವು ಹೀಗೆ ಪ್ರೇಮಿಗಳಲ್ಲಿ ಮದುವೆ ಆದ ನಂತರ ಓದಲಿಕ್ಕೆ ಆಗುವುದಿಲ್ಲ. ದೇವರ ದಯದಿಂದ ದೇವರು ನಮಗೆ ನಾನು ನೀನು ಗಂಡ ಹೆಂಡತಿ ಎಂದು ಗಂಡು ಹಾಕಿದಾಗ ನೀನೇಕೆ ಚಿಂತಿಸುವೆ? ಇನ್ನು ಸ್ವಲ್ಪ ದಿನ ಹೋಗಲಿ, ಆ ನಂತರ ಮದುವೆ ಆಗೋಣ. ಆಗ್ಲಿ ಬಿಡಿ, ಇಬ್ಬರಲ್ಲಿ ಒಬ್ಬರು ಸೋಲಿದಂತೆ ಜಗಳ ಮುಗುತ್ತದೆ. ನೀವೆಲ್ಲಿಗೆ ಹೋಗುತ್ತೀರಾ? ರಂಜಿನಿ ಪರೀಕ್ಷೆ ಮುಗಿದ ಮೇಲೆ ನಾನು ಊರಿಗೆ ಹೋಗ್ತೇನೆ, ನೀನು ಊರಿಗೆ ಯಾವಾಗ ಬರ್ತೀಯ? ನೋಡಿ ನಾನು ಪರೀಕ್ಷೆ ಮುಗಿದ ಮೇಲೆ ಬರುತ್ತೇನೆ. ನೀವೀಗ ಎಲ್ಲಿಗೆ ಹೋಗುತ್ತೀರಾ? ರಂಜಿನಿ ನಾಳೆ ಬರುವ 7ನೇ ತಾರೀಕಿಗೆ ಹೋಗುತ್ತೇನೆ. ರಂಜಿನಿ ಮುಂಗಾರಿನ ಮಳೆಯಂತೆ ಸುರಿಸಿ ಒಂದು ತುರಿ ಮಳೆಯನ್ನು. ನೂರಾರು ಸನ್ಮದ ಗೆಳತಿ ಸಾರದೀನಯ ಒಡತಿ
ಆಸೆ ಅಂತೆ. ನಾನು ನಂದೀಶಿನ ಜೊತೆ ಪ್ರೀತಿಯ ನಾಟಕ ಮಾಡಿದ್ದು ಕಂಡು, ಆದ್ರೆ ಅವನು ಇನ್ನೂ 7 ವರ್ಷ ನನ್ನನ್ನು ಮದುವೆ ಆಗುದಿಲ್ಲ ಅಂತ ಕಾಣುತ್ತೆ. ಅವನೀಗ ಊರಿಗೆ ಹೋಗುವ ಮೊದಲೇ ನಾನೇ ಅವರ ಮನೆಗೆ ಹೋಗಿ ವಿಚಾರಿಸಿದ್ರಾಯ್ತು.